ಹುಟ್ಟಿನಿಂದ 8 ವರ್ಷದ ಒಳಗಿರುವಂತ ಹುಟ್ಟಿನಿಂದ 8 ವರ್ಷದ ಒಳಗಿರುವಂತ ಅಂಗವೈಕಲ್ಯ ಲಕ್ಷಣ ಇರುವಂತ ಮಕ್ಕಳಿದ್ರೆ ಅಂತ ಮಕ್ಕಳ ಮಾಹಿತಿಯನ್ನ ನಮ್ಮ ಆಶಾ ಮತ್ತು ಅಂಗನವಾಡಿ ಕಾರ್ಯಕರ್ತರ ಮೂಲಕ ನಮ್ಮ ಸಂಸ್ಥೆ ಗಮನಕ್ಕೆ ತಂದಲ್ಲಿ ಅಂತ ಮಕ್ಕಳಿಗೆ ಫಿಸಿಯೋಥೆರಪಿ ಕೊಡುವ ಮುಖಾಂತರ ಚಟುವಟಿಕೆ ಕೊಡುವ ಮುಖಾಂತರ ವಿಕಲಚೇತನ ನಿರ್ಮೂಲನೆ ಮಾಡಬಹುದು. ಅವು ಮಕ್ಕಳು ಸಾಮಾನ್ಯ ಮಕ್ಕಳಂತೆ ಬರಬಹುದು. ಇವತ್ತಿನ ಪೇಪರ್ ತಾವು ನೋಡಿರ್ಬೋದು ಅನ್ಸುತ್ತೆ, ಚಬ್ಬಿ ಅಂತ ಅನ್ನೋ ಒಂದು ಊರಲ್ಲಿ ಜಿಲ್ಲೆ ಬಾಗಲಕೋಟೆ ಜಿಲ್ಲೆ ಚಬ್ಬಿ ಅದು, ಇದು ಕುಂದಗೋಳ ತಾಲೂಕಲ್ಲ. ಚಬ್ಬಿಯಲ್ಲಿ ಒಂದವರಲ್ಲಿನ 30 ಜನ ಮಕ್ಕಳು ಬುದ್ಧಿ ಮಾನ್ಯ ಮಕ್ಕಳು, ಬುದ್ಧಿ ಬೆಳವಣಿಗೆ ಆಗ್ತಿರುವಂತ ಮಕ್ಕಳು, ಕುಬ್ಜ ಮಕ್ಕಳು, ಇದು ಒಂಥರ ಪಿಳುಗು. ಅದಕ್ಕೆ ಇಂಥದನ್ನ ನಾವು ಪ್ರಾಥಮಿಕ ಹಂತದಲ್ಲೇ ಮಕ್ಕಳ ಬಾಲ್ಯಾವಸ್ಥೆಯಲ್ಲಿನೇ ನಾವು ಕಂಡುಹಿಡಿದು ಅವಕ್ಕೆ ಚಟುವಟಿಕೆ ಫಿಸಿಯೋಥೆರಪಿ ಕೊಡುವ ಮುಖಾಂತರ ಅವು ಮಕ್ಕಳು ಸಾಮಾನ್ಯ ಮಕ್ಕಳು ಅಂತ ಅರ್ಥ. ಇದನ್ನ ಎಷ್ಟೋ ಜನ ತಾಯಿಯಂದ್ರು ಅವ್ರ ಗಮನಕ್ಕೆ ಬರದೇ ಇಲ್ಲ, ಬಂದರೂ ಸಹಿತ ಹೇಳೋದಿಲ್ಲ ಎಲ್ಲಿ ನಮ್ಮ ಮಕ್ಕಳಿಗೆ ಹೇಳೋದಾರೆ. ನಿವಾರಣೆಗಾಗಿ ಫಿಸಿಯೋಥೆರಪಿ ಆಕ್ಟಿವಿಟಿ ಕೊಡುವ ಮುಖಾಂತರ ಅದನ್ನು ಅಂಗವಿಕಲ ನಿವಾರಣೆ ಮಾಡ್ಬೋದು ಅಂತೇಳಿ ಇದೊಂದು ಕಾರ್ಯಕ್ರಮ. ಜಿಲ್ಲಾ ಆರೋಗ್ಯ ಇಲಾಖೆ ಮತ್ತು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಕಾನೂನು ಸೇವಾ ಪ್ರಾಧಿಕಾರ ನಾವು ಸಹಯೋಗಗಳು ಮಾಡ್ತೇವೆ. ಬಟ್ ಈಗಾಗಲೇ ಈ ಆಜಾದಿ ಕಾ ಅಮೃತ್ ಮಹೋತ್ಸವ ಕಾರ್ಯಕ್ರಮ ಪ್ರಾರಂಭ ಆಗಿರೋದ್ರಿಂದ ಆಲ್ ಓವರ್ ನಮ್ಮ ಡಿಸ್ಟ್ರಿಕ್ಟ್ ವೈಸ್ ಎಲ್ಲ ಪಂಚಾಯತಿಯಲ್ಲಿ ಕಾರ್ಯಕ್ರಮ ಆಯ್ತು. ಬಟ್ ಇದ್ರ ಸಹಯೋಗ ನಾವು ತಗೊಂಡಿದ್ರಿಂದ ಈ ಕಾರ್ಯಕ್ರಮ ಜೊತೆ ಜೊತೆಗೆ ನಾವು ಕಾರ್ಯಕ್ರಮ ಮಾಡ್ತೇವೆ. ಇದು 14% ನಮ್ಗೆ ಹೆಲ್ಪ್ ಮಾಡ್ಲಿಕ್ಕೆ ಫೈನಾನ್ಸಿಯಲ್ಲಿ. ಅದಕ್ಕೆ ನಾವು ಈ ಬಿಫೋರ್ ಮಾಡಬೇಕಾಗಿತ್ತು. ಇದು 2019-20 ನಡುವೆ ನಮ್ದು ಆದೇಶ ಆಗಿತ್ತು ಜಿಲ್ಲಾ ಪಂಚಾಯತ್ನಿಂದ. ಬಟ್ ಏನಾಯ್ತು, ಈ ಕೋವಿಡ್ ಇರೋದ್ರಿಂದ ಈ ಗುಂಪು ಕೂಡಬಾರದು, ಕಾರ್ಯಕ್ರಮ ಮಾಡಬಾರ್ದು ಅಂತ ಹೇಳಿದೆ, ಡಿಲೇ ಆಯ್ತು. ಹೀಗಾಗಿ ಸ್ವಲ್ಪ ಲೇಟ್ ಆಗಿದ್ದಕ್ಕೂ ಈ ಕಾರ್ಯಕ್ರಮ ಇವತ್ತು ಎರಡು ಜಾಯಿಂಟ್ ಆಯ್ತು. ಹುಟ್ಟಿನಿಂದ 8 ವರ್ಷದ ಒಳಗಿರುವಂತ ಮಕ್ಕಳನ್ನ ಪ್ರಾಥಮಿಕ ಹಂತದಲ್ಲಿ ಹುಟ್ಟಿನಿಂದ 8 ವರ್ಷದ ಒಳಗಿರುವಂತ ಮಕ್ಕಳನ್ನ ಸೇರಿಸಿ ವಿಕಲಚೇತನ ಲಕ್ಷಣಗಳಿರುವಂತ ಮಕ್ಕಳನ್ನ ಅವ್ರಿಗೆ ಯಾವ ಪ್ರಾಬ್ಲಮ್ ಇದೆ ಅಂತ ಗೊತ್ತಾಗ್ತದಲ್ಲ. ಉದಾಹರಣೆಗೆ ಸರಿಯಾಗಿ ಕಣ್ ಕಾಣೋದಿಲ್ಲ ಅನ್ನೋದಾಗಿರ್ಬೋದು, ಮಾತಾಡಕ್ ಬರೋದು ಅನ್ನೋದಾಗಿರ್ಬೋದು, ನಡಿಲಿಕ್ಕೆ ಇಲ್ಲ ಕುತ್ಕೋಲಿಕ್ಕೆ ಅವ್ರದ್ದು ಅಂತ ಮಕ್ಕಳಿಗೆ ಕೆಲವೊಬ್ರು ಹಿಂದೆ ಈ ತರ ಪಾದ ಇರ್ತಾರೆ, ಒಬ್ಬೊಬ್ರು ಈ ತರ ಹಿಂದೆ ಪಾದ ಇರ್ತಾರೆ. ಕಾನೂನು ಸೇವಾ ಪ್ರಾಧಿಕಾರದ ಜೊತೆ ಜೊತೆಯಲ್ಲಿ ಜಿಲ್ಲೆ ಅಂತ ಆಯೋಜನೆ ಮಾಡ್ರಿ ಅಂತ ಹೇಳಿ ತಿಳಿಸಿದ್ರಿಂದ ಈ ಕಾರ್ಯಕ್ರಮ ಜೊತೆಗೆ ನಾವು ಒಂದು ವಿಕಲಚೇತನರ ಶೀಘ್ರ ಪತ್ತೆ ಹೆಚ್ಚುವಿಕೆ ಅಂತ ಹೇಳ್ತಾರೆ, ಅರ್ಲಿ ಇಂಟರ್ವೆನ್ಷನ್ ಪ್ರೋಗ್ರಾಮ್, ಆ ಅರ್ಲಿ ಇಂಟರ್ವೆನ್ಷನ್ ಪ್ರೋಗ್ರಾಮ್ ಮತ್ತು ಕಾನೂನು ಸೇವಾ ಪ್ರಾಧಿಕಾರದ ಕಾರ್ಯಕ್ರಮ ಜೊತೆ ಜೊತೆಯಾಗಿ ಆಯೋಜನೆ ಮಾಡಲಾಗಿದೆ. ಇಂಥ ಲಕ್ಷಣಗಳು ಅಂದ್ರೆ ವಿಕಲಚೇತನ ಲಕ್ಷಣಗಳಿರುವಂತಹ ಮಕ್ಕಳು ತಮ್ಮ ಗ್ರಾಮದಲ್ಲಿ ಕಂಡು ಬಂದಲ್ಲಿ ಆಶಾ ಮತ್ತು ಅಂಗನವಾಡಿ